ಭಗವದ್ ಭಕ್ತರು ಇವನ ಆದರದಿ ಕೇಳುವುದು. ಆವ ಪರಬೊಮ್ಮನ ಅತಿ ವಿಮಲ ಅಂಗ ಅವಬದ್ಧರು ಎಂದೆನಿಪ ರಾಜೀವಭವ ಮೊದಲಾದ ಅಮರರು ಅನುದಿನದಿ ಹರಿಪದವ ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನ ಕೆಡಿಸಬಲ್ಲರೇ? ಶ್ರೀ ವಿಲಾಸಾಸ್ಪದನ ದಾಸರಿಗೆ ಉಂಟೆ ಅಪಜಯವು. ಹರಿಕಥಾಮೃತ ಸಾರ, ಅದರಲ್ಲಿ ಸರ್ವ ಪ್ರತೀಕ ಸಂಧಿ, ಎಲ್ಲವೂ ಕೂಡ ಭಗವಂತನ ಪ್ರತಿಮೆಗಳು ಅಂತ. ಆ ಚಿಂತನೆ ಬರುವುದು ಕಷ್ಟ ಇದೆ, ಆದ್ದರಿಂದ ದಾಸರು ಹೇಳಿದರು. ಸುಲಭ ಇದ್ದರೆ ಹೇಳ್ತಿರ್ಲಿಕ್ಕಿಲ್ಲ, ಕಷ್ಟ ಇದ್ದದ್ರಿಂದ ಹೇಳ್ತಾ ಇದ್ದಾರೆ. ಸರ್ವವನ್ನೂ ಕೂಡ ಭಗವಂತನ ಪ್ರತಿಮೆ ಅಂತ ತಿಳಿದಾಗ ಹೇಳುವ ಉದ್ದೇಶ ಇಷ್ಟೇ. ಆವಾಗ ಯಾರ ಮೇಲೂ ಯಾರಿಗೂ ದ್ವೇಷಬುದ್ಧಿ ಬರುವ ಪ್ರಸಂಗ ಇಲ್ಲ. ಯಾರಿಗೆ ಬರುವುದಿಲ್ಲ ಅಂದರೆ, ಯಾರಿಗೆ ಭಗವಂತನಲ್ಲಿ ಪ್ರೀತಿ ಉಂಟೋ ಅವರಿಗೆ ಯಾರ ಮೇಲೂ ದ್ವೇಷಬುದ್ಧಿ ಬರುವುದಿಲ್ಲ. ದೇವರ ಮೇಲೆ ಪ್ರೀತಿ ಇಲ್ಲ ಅಂತಂದರೆ ಆವಾಗ ದ್ವೇಷಬುದ್ಧಿ ಬರ್ಬೋದು. ಇದು ದೇವರ ಮನೆ ಅಂತ ಗೊತ್ತಾದರೆ, ದೇವರಲ್ಲಿ ಪ್ರೀತಿ ಇದ್ದರೆ ಆವಾಗ, ಈಗ ನಮಗೆ ತುಂಬ ಬೇಕಾದವರು ಅಂತ ಇದ್ದರೆ, ನಮಗೆ ತುಂಬ ನಮ್ಮ ಗೆಳೆಯ ಅಂತ ಇದ್ದರೆ, ಅವನ ಮನೆಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನಾವು ನೋಡಿಕೊಳ್ತೇವೆ. ಅದೇ ರೀತಿಯಲ್ಲಿ ವ್ಯಕ್ತಿಗಳು, ವಸ್ತುಗಳು, ಭಗವಂತನ ಪ್ರತಿಮೆ ಇದು, ಭಗವಂತನ ಮನೆ ಎನ್ನುವ ಅನುಸಂಧಾನ ಇದ್ದರೆ ಆವಾಗ ವಸ್ತುಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವು ಹಾನಿ ಮಾಡೋಲ್ಲ, ಯಾವಾಗ ಭಗವಂತನ ಪ್ರೀತಿ ಇರುವಾಗ. ಆ ದೃಷ್ಟಿಯಿಂದ ದಾಸರು ಈಗ ಉದಾಹರಣೆಗೆ ಹೇಳುವುದು ಅಂತಾದರೆ, ಜೋರು ಮಳೆ ಬರ್ತಾ ಉಂಟು ಅಂತ ಭಾವಿಸೋಣ. ಯಾರೋ ಏನೋ ಒಣ ಹಾಕಿದ್ದಾರೆ, ಹಪ್ಪಳನೋ ಗಿಪ್ಪಳನೋ ಏನೋ ಒಣ ಹಾಕಿದ್ದಾರೆ ಅಂತ ಭಾವಿಸೋಣ. ಮಳೆ ಬರ್ತಾ ಉಂಟು, ನಾವು ಪಕ್ಕದ ಮನೆಯವರು, ಈ ಮನೆಯವರು ಒಣ ಹಾಕಿದ್ದು, ಅವಾಗ ನಿಮಗೆ ಖುಷಿಯೇ ಖುಷಿ. ಇದೊಂದು ಸಹಜವಾದ ನಮ್ಮಲ್ಲಿ ಬರತಕ್ಕಂಥ ಪೂರ ಒದ್ದಾಯ ಪೂರ ಬೊಳ್ಳೊಡ್ ಹೋಗಲಿ ಅಂಥೇಳಿ ನಮ್ಮಲ್ಲಿ ಹಾಗೆ ಒಂದಿರುತ್ತೆ. ಆದರೆ ತಕ್ಷಣ ಬಂದು ಅದನ್ನು ಒಳಗಿಡಬೇಕು ಅಂತಾದರೆ ಮೊದಲು ಏನಿರಬೇಕು ಅಂತಂದರೆ ಸರ್ವ ಪ್ರತೀಕ ಸಂಧಿ ತಿಳ್ಕೊಂಡಿದ್ದು. ಆ ಹಪ್ಪಳವೂ ಕೂಡ ಭಗವಂತನ ಮನೆ. ಆದ್ದರಿಂದ ನಾನೀಗ ಈ ಹಪ್ಪಳ ಹಾಡಾಗಲಿಕ್ಕೆ ಬಿಟ್ಟೆ ಅಂತಂದರೆ ಭಗವಂತನ ಮನೆ ನೆರೆಯಲ್ಲಿ ಹೋಗಲಿಕ್ಕೆ ನಾನು ಅನುವು ಮಾಡಿಕೊಟ್ಟಂತೆ ಆಗುತ್ತೆ. ಆದ್ದರಿಂದ ಭಗವಂತನ ಮನೆಯಾದ ಹಪ್ಪಳವನ್ನು ತೆಗೆದು ಒಳಗಿಟ್ಟರೆ ನಾಳೆ ನನ್ನ ಮನೆಗೂ ಬರತಕ್ಕ ತೊಂದರೆಯನ್ನು ಭಗವಂತ ಯಾರಿಂದಾದರೂ ಪರಿಹಾರ ಮಾಡಿಸ್ತಾರೆ ಎನ್ನುವ ಉದ್ದೇಶದಿಂದ ದಾಸರು, ಅಷ್ಟು ಮಾಡಿದ್ದೀಯಾ ನೀನು, ಆವಾಗ ನಿನ್ನದು ಜೀವನ ಪೂರ್ಣ ಆಯಿತು, ನಿನ್ನ ಜೀವನದ ದಶ ಚೆನ್ನಾಗಿರುತ್ತೆ. ಅದಕ್ಕೆ ದಶಮ ಸಂಧಿ, ಇದು ಹತ್ತನೇ ಸಂಧಿ ಇದೆ. ಅದು ಸರ್ವ ಪ್ರತೀಕ ಸಂಧಿ ಅನ್ನೋದು ಹತ್ತನೇ ಸಂಧಿ. ಇದೇ ರೀತಿಯಲ್ಲಿ ಚಿಂತನೆ ಮಾಡಿಕೊಂಡು ಬಾ, ಪ್ರತಿಯೂ ಚಿಂತನೆ ಮಾಡಿಕೊಂಡು ಬಾ, ಆವಾಗ ಎಲ್ಲ ಇದು ಪ್ರತಿಗಳು ನಿಮ್ಮ ತಲೆಗೆ ಚೆನ್ನಾಗಿ ಹತ್ತುತ್ತೆ, ಇಲ್ಲ ಹುತ್ತಾಗಿ ಹೋಗುತ್ತೆ. ಆ ದೃಷ್ಟಿಯಲ್ಲಿ ದಶಮ ಸ್ಕಂದದಲ್ಲಿ ಸರ್ವ ಪ್ರತೀಕ ಸಂಧಿ, ಎಲ್ಲವನ್ನೂ ಕೂಡ ಭಗವಂತನ ಪ್ರತಿಮೆಗಳು ಇಂಥ ಎಲ್ಲವನ್ನೂ ಭಗವಂತನ ಪ್ರತಿಮೆಗಳು ಅಂತ ನೀನು ಚಿಂತನೆ ಮಾಡಿದರೆ ಆವಾಗ ಪಕ್ಕದ ಮನೆಯವರಲ್ಲಿಯೂ ಕೂಡ ನೀನು ದ್ವೇಷದ ಬುದ್ಧಿ ಬರೋಲ್ಲ, ಅವರ ಜೊತೆಯೂ ಸಂಧಾನ ಮಾಡಿಕೊಂಡು ಇರೋಣ ಅಂತಲೇ ನಿನಗೆ ತೋರುತ್ತೆ. ಆ ದೃಷ್ಟಿಯಿಂದ ಸರ್ವ ಪ್ರತಿ ಸರ್ವವನ್ನು ಭಗವಂತನ ಪ್ರತಿಮೆಯನ್ನಾಗಿ ಚಿಂತನೆ ಮಾಡುವುದರ ಮೂಲಕ ಎಲ್ಲರ ಜೊತೆಯೂ ಕೂಡ ಸಂಧಾನ ಮಾಡಿಕೊಂಡು ಇರುವುದೇ ಸರ್ವ ಪ್ರತೀಕ ಸಂಧಿ ಅಂತ ಏನು ಹೇಳ್ತಾರೆ ಆರಂಭದಲ್ಲಿ ಈ ಸಂಧಿಯಲ್ಲಿ ಅಂತಂದರೆ. ಆರಂಭ ಮಾಡುವುದೇ ಆವ ಪರಬೊಮ್ಮನ ಅತಿ ವಿಮಲ ಅಂಗಾವ ಬದ್ಧರು, ಮೊದಲೇ ಪ್ರತಿಜ್ಞೆ ಮಾಡ್ತಾರೆ. ಯದ್ಯಪಿ ಅದು ಏನು ಅಂತಂದರೆ ಕನ್ನಡದ್ದಾದ್ದರಿಂದ ಪರಬ್ರಹ್ಮನವ ಅತಿ ವಿಮಲ ಅಂತ, ಪರಬ್ರಹ್ಮನ ಒಟ್ಟಿಗೆ ಅರ್ಥ ಅದು ಕನ್ನಡದ್ದು ಶಬ್ದ, ಅದರಿಂದ ಅದೊಂದು ಹಾಗೆ ಹೇಳುವ ಕ್ರಮ ಉಂಟು. ಹೌದು, ಆದರೆ ಇಲ್ಲಿ ನಾವು ಹೀಗೆ ಯಾಕೆಂದರೆ ಇದು ಸಂಸ್ಕೃತ ಭೂಯಿಷ್ಠವಾದ್ದರಿಂದ ಇಲ್ಲಿ ಮೊದಲೇನು ಆವ ಅಂತ ಉಂಟು, ಆನು ಉಪಸರ್ಗಪೂರ್ವಕ ಅವರಕ್ಷಣೆ ಅನ್ನತಕ್ಕಂತಹ ಧಾತುವಿನಿಂದ
Awa yang rupa dulu. Awa tu avatar, avatar awan dulu. Minta awa, awa ini rakshistan. Rakshisu unta ajne. Bhakta nadu ajne dewarele rakshis beku unta ajne. Hege entanda. A entanda. Chenna entanda. Awa entanda. Chenna di rakshis beku nino unta. Bhagavan nali keli kola takanda krama itu. Bhakta keli kola takanda krama. Yenu yake entadu entandre. Adonu munde herta idare. Parabhommana ati vimala anga avabaddharu endenipa rajiva bhava modalada amararu. Ellidare navu devategalannu chintane madutteve. Elli chintane madabeku adakkandru avaravara lokadalli devategalannu chintane maduvudu ondu devaralli chintane maduvudu mattondu. Yavadralli yavudu vishesha devaralle chintane maduvudu tumba vishesha yarannu devategalannu. Anggawa berdhasu, yang tak wajib asal itu sutra benne madi dale. Sadhana jayaanta, sadhane hege hege madu bekunta. Adre tumbuh sadhana berdhawa, adre li wundu sadhana yenun. Adre angga bhagavantana angga gadali, awa chennagi berdharu anggawa berdharu. Dewi itu. Angga gadali berdharagi kondu. Angga gade agi kondu Allah. Anggagade agi kondrontan aicce cintane berbohong. Adakah anggagade li badho, anggagade li kattal pattavol. Bhagavanta tanna awaya wagade di bawah katiha kejane. Matininda katiha kudun to undun. Nandam mati ke sikki awur bande bitrun, awur mati ke dana badha adrinda kotta mati ke badhan thigelam bilu. Awaya wagade li badho, Bhagavanta awaya. Andre awalnya orang bete bete dewa tegar juga udikal hilal enak takkan dah dhati eli, yang antara bimala aduk orang yang, jika anto bagawan tara angka kau ibarige asraya antai, angka kau yang tak jadi, andre ada antara bimala angka kau entah, mala rahita wahat angka kau entah, mala rahita angka kau entah daga jika sadjena tolokon dewu mala rahita itu. Dinamik cerita dalam punah, deh ke kasmala agu itu sahaja. Agar kasmala jutta wahada mana yang nu ini dewa tu mengharshwi si kondid dara ini hegappa niwasa madu dulu tu perkhidmatan kadre ati bimalan. Yang dendu kuda kasmala tu sampar kene bila agus jeli. Adi yang ke, abang ini adu anta takat tenu abah bomma lah para bomma anta. Bomma para bomma. Bomma ni catur muka anta agda. Yaitupi kelagina kelagina dewa tegar allah tamat kinta melina melina dewa tegar narsheish kunde iru. Hege bhagavan tana deha dalli yari yaru yelle lidar enta cinta ne marthi wadiri telu rudra dewa deha dalli ukura rudra dewa kinta kelagina dewa tegaru rudra narsheish kundi dar enta cinta ne marthi. Agar rudra dewa narsheish kundi irbe kunta dri dewa tegaru rudra dewa hege irbe khagar. Abara rudra dewa idi deha Cenagi itu entandre, awak dewa tegar lagi, Rudra dewa kan asyik skundi, Rudra dewa kan deha gemba mane garanu, ah bahagian lewur orang kali asyik skundi itu. Adi Rudra dewa kan mandi itu tanah mane itu modalu swacca mandi itu, tanah mane itu swacca mandi itu, tanah tanu Bhagavan tanu swacca wada mane itu babi skundi, inta Bhagavan tanu bermane, nani deh inta cinta ne mandi dale, awak deha itu swacca lagi itu, itu rada dewa tegar lagi, ah mane asyik lagi itu, ah bristi inda. Para bommana, bomma, para bommana. Ati vimala angga avabaddharu. Avabaddharu ndakke, puna chennagi baddharu ndakta. Chennagi ashrayisikondiruva uru ndakta. Baddharagi kondu ava rakshanayanu padedavare avabaddharu. Ali yiddu kondu ava rakshanayanu padukondavare. Antavaranu ava, ee para bomma, ava. Cenagi rakshana marthane antavaranu. Pondri teli markata kishora nyaya dante. Markala kishora nyaya lla. Markata kishora nyaya dante. Idakku, idu ashrayisbeku, adu ashrayisbe. Adu rakshana kodutte, idu rakshana takodde. Ari. Ari teli para bommana ati vimala anga dalli ava baddharagi. Ava baddharunta eniskollal padvoru. Yaradu rajiva. Mette bhava modalada amaralu. Hegu madabodu. Rajiva bhava antaru madabodu. Rajiva bhava antaru madabodu.
ರಾಜೀವ ಅಂದರೆ ಕಮಲ, ಅದರಲ್ಲಿ ಭವ ಅಂದರೆ ಹುಟ್ಟಿದವ, ಯಾರು ಅಂದರೆ ಚತುರ್ಮುಖ. ರಾಜೀವ ಬಂದ ಒಬ್ಬನೇ ಬಂದ, ಚತುರ್ಮುಖ ಒಬ್ಬನೇ ಬಂದ. ಅದಕ್ಕಿಂತ ರಾಜೀವ ಅಂತ ಬೇರೆ ಮಾಡಿ, ಭವ ಅಂತ ಬೇರೆ ಮಾಡಿ. ರಾಜೀವ ಅಂದರೆ ಚತುರ್ಮುಖ, ಭವ ಅಂದರೆ ಬುದ್ಧ. ಅವಾಗ ಚತುರ್ಮುಖನು ಬಂದ, ಪರಶುಕ್ಲ ತ್ರಯರಲ್ಲಿ ಒಬ್ಬನನ್ನು ತೆಕ್ಕೊಂಡ್ರು. ಆಮೇಲೆ ಅಸುರಾವೇಶವುಳ್ಳವರನ್ನು ಕೂಡ ಪ್ರಧಾನವನ್ನು ತಕ್ಕೊಂಡ್ರು. ಪರಶುಕ್ರತರಲ್ಲಿ ಅವನು ಚತುರ್ಮುಖನ ಅಲ್ಲ, ರಾಜೀವ ಅಂದರೆ ಚತುರ್ಮುಖನ, ಹೌದು ರಾಜೀವ ಅಂದರೆ ಚತುರ್ಮುಖನ. ಹೇಗಾಯಿತು ಅಂತಂದರೆ ರಾ ಜೀವ ರಾಜೀವ ಒಟ್ಟಿಗೆ ಓದಬೇಡಿ, ರಾಜೀವ ಅಂತ ಅವಸರ ಅವಸರದ್ದು ಓದಬೇಡಿ, ರಾ ಅಂತ ಓದಿ, ಮಧ್ಯದಲ್ಲಿ ನಿಲ್ಲಿಸಿ, ಆಮೇಲೆ ಜೀವ ಅಂತಂದರೆ ಚತುರ್ಮುಖ ಎಂತಹ ಜೀವ, ರಾಜೀವ ಅಂತ. ಏನು ರಾ ಅಂದರೆ ಚೆನ್ನಾಗಿ ರಾಜಿಸಿಕೊಂಡಿರತಕ್ಕಂಥ ಜೀವನೇ ರಾಜೀವ ಅಂತ, ಚೆನ್ನಾಗಿ ವಿರಾಜತೆ ಅಲ್ಲ. ನಾವು ಕೂಡ ವಿರಾಜಿಸುವುದಿಲ್ವ ಅಂತ ಯಾರು ಕೇಳಿದ್ರು, ನಮ್ಮ ವಿರಾಜಕ್ಕೂ ಅವನ ವಿರಾಜಕ್ಕೂ ವ್ಯತ್ಯಾಸ ಉಂಟು ಅಂತಂದರು. ಏನು ವ್ಯತ್ಯಾಸ ಅಂತಂದರೆ, ನಮಗೆ ದೇವರು ಸುಖ ಕೊಟ್ಟರು ಅನುಭವಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತಾಗಿಲ್ಲ. ಅವನಿಗೆ ಹಾಗಲ್ಲ, ಅವನದು ಸುಖ ಪ್ರಾರಬ್ಧವೇ ಈಗ ಇದು ಚತುರ್ಮುಖ ಬ್ರಹ್ಮನ ಪ್ರಾರಬ್ಧ. ಸುಖ ಒಂದು ಕೂಡ ದುಃಖ ಪ್ರಾರಬ್ಧ ಸ್ವಲ್ಪವೂ ಇಲ್ಲ ಚತುರ್ಮುಖನಿಗೆ, ಆದ್ದರಿಂದ ಚೆನ್ನಾಗಿದ್ದಾನೆ. ಆ ಬಾರ್ ರಾಜಿಸಿಕೊಂಡು ಇವರ ಅಂತಕ್ಕಂಥ ಜೀವ ಅಲ್ಲ ಅಂದರೆ ರಾಜಿ ಅಂತ ಅಲ್ಲಿಲ್ಲ ಅಲ್ಲ ಅಂದರೆ ಜೀವ ಅಂತ ಜಿ ಎರಡು ಸಲ ಇಟ್ಟುಕೊಳ್ಳಿ ಅಂತ, ಒಂದು ರಾಜಿಗೂ ಜಿ ಇಟ್ಟುಕೊಳ್ಳಿ, ಜೀವ ಕಾರಕ್ಕೂ ಜಿ ಇಟ್ಟುಕೊಳ್ಳಿ. ಅಲ್ಲ ರಾಜಿ ಜೀವ ಅಂತ ಹೇಳ್ಬೋದಲ್ಲ, ಮೊದಲೇ ಇದು ತುಂಬ ಆಗಿದೆ, ಪುನಃ ರಕ್ಷ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಒಂದು ಇದನ್ನು ತೆಗೆದೇ ಬಿಟ್ಟರು, ಜಿ ಅಂತ ತೆಗೆದೇ ಬಿಟ್ಟರು. ಒಂದೇ ಜಿ ಇಟ್ಟುಕೊಂಡು ಅದು ಈಚೆನು ಬರುತ್ತೆ ಆಚೆನು ಬರುತ್ತೆ. ಇದಕ್ಕೇನು ಹೇಳ್ತಾರೆ, ಕಾಕಾಕ್ಷಿ ನ್ಯಾಯ ಅಂತ ಕರೀತಾರೆ ಇದನ್ನು, ಕಾಗೆ ಕಣ್ಣಿನ ನ್ಯಾಯ ಅಂತ ಕರೀತಾರೆ. ಕಾಗೆಗೆ ಗೋಲಕ ಎರಡು ಇಂದ್ರಿಯ ಒಂದು, ಆದ್ದರಿಂದ ಒಂದು ಹೀಗೆ ನೋಡುತ್ತೆ ಒಂದು ಹೀಗೆ ನೋಡುತ್ತೆ. ಆದ್ದರಿಂದ ಎರಡೂ ಕಡೆಯೂ ಹೊಂದಾಣಿಕೆಯಲ್ಲಿರಿ, ಅದು ಆಚೆ ಮನೆ ಅಂತೇಳಿ ಬಿಟ್ಟೇ ಬಿಡಬೇಡಿ. ಆ ಮನೆ ಕೂಡ ಸ್ವಲ್ಪ ಹೊಂದಾಣಿಕೆ ಇರಲಿ, ಅವರು ನಿಮ್ಮ ಜೊತೆ ಹೊಂದಾಣಿಕೆ, ನೀವು ಅವರ ಜೊತೆ ಹೊಂದಾಣಿಕೆ, ಈ ರೀತಿಯಲ್ಲಿ ಇರಬೇಕು ಎನ್ನುವಂಥ ಕಥೆ ಸಂಧಿ ಈ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಒಂದೇ ರಾಜೀವ ಜಿ ಅಂತ ಇಲ್ಲಿಗೂ ತನ್ನಿ, ರಾಜಿ ಅಂತಾಯಿತು, ಜಿ ಅಂತ ಅಲ್ಲಿಗೂ ತನ್ನಿ, ಜೀವ ಅಂತಾಯಿತು. ರಾಜಿಸಿಕೊಂಡು ಇರತಕ್ಕಂತಹ ಜೀವನೇ ರಾಜೀವ. ಅಥವಾ ಅಲ್ಲಿ ಒಂದು ಜೀವನ್ನು ತೆಗೆದೇ ಬಿಟ್ಟರು, ರಾಜೀವ ಅಂತ ಒಂದೇ ಇಟ್ಟರು. ಯಾಕೆ ಅಂತಂದರೆ ರಾಜಿಸಿಕೊಂಡಿರತಕ್ಕಂಥ ಜೀವನಾದರೂ ಕೂಡ ಸ್ವಾತಂತ್ರ್ಯ ಇಲ್ಲ, ಚತುರ್ಮುಖನಿಗೂ ಸ್ವಾತಂತ್ರ್ಯ ಇಲ್ಲ. ಅದಕ್ಕೋಸ್ಕರ ಇವ ಸ್ವಾತಂತ್ರ್ಯ ಇಲ್ಲ ಅಂತ ತಿಳಿಸಲಿಕ್ಕೆ ಒಂದು ಜಿಯನ್ನು ಹರಿಸಿದ್ರು ರಾಜೀವ ಅಂತಂದರು. ಹಾಗಾದರೆ ರಾಜೀವ್ ಇದು ಅನುಸಂಧಾನ ಚತುರ್ಮುಖನಿಗೆ ಯಾವಾಗಲೂ ಉಂಟು. ಆದ್ದರಿಂದ ಚೆನ್ನಾಗಿ ರಾಜತೆ, ಚೆನ್ನಾಗಿ ರಾಜಿಸಿಕೊಂಡು ವರ್ತತೆ ಇತಿ ರಾಜೀವ. ಆ ರೀತಿಯಲ್ಲಿರೋದು ಅವನೊಬ್ಬನೇ ಅಲ್ಲ, ಯಾಕೆ ಲಕ್ಷ್ಮಿಯನ್ನು ಮುಕ್ತ ಕೋಟಿಯಲ್ಲಿ ತಕ್ಕೊಳ್ಳಿ, ವಾಯುದೇವರು ಚತುರ್ಮುಖನೊಟ್ಟಿಗೆ ಬಂದು ಬಿಟ್ಟರು. ನಮ್ಮಲ್ಲಿ ಒಬ್ಬೊಬ್ಬನನ್ನೇ ತಗೊಳ್ಳುವ ಕ್ರಮ ಇಲ್ಲ, ದಂಪತಿಗಳನ್ನು ಒಟ್ಟಿಗೆ ತಗೊಳ್ಳತಕ್ಕಂಥ ಕ್ರಮ. ಆದ್ದರಿಂದ ಬ್ರಹ್ಮನೊಟ್ಟಿಗೆ ಸರಸ್ವತಿ ಬಂದರು, ವಾಯುದೇವರು ಅಂತಂದಾಗ ಭಾರತಿ ಬಂದರು, ಚತುರ್ಮುಖನ ಒಬ್ಬನನ್ನು ಹೇಳಿದ್ದಿಲ್ಲ, ಅದರಿಂದ ವಾಯುದೇವರು ಬಂದರು, ಲಕ್ಷ್ಮಿಯನ್ನು ದೇವರೊಟ್ಟಿಗೆ ಸೇರಿಸಿದ್ರು. ಯಾಕಂದರೆ ರಾಜೀವ ಎನ್ನತಕ್ಕಂಥದ್ರಿಂದ ರಾಜಿಸಿಕೊಂಡು ವರ್ತತೆ ಇತಿ ರಾಜೀವ ಅಂದರೆ ಅದು ಚತುರ್ಮುಖನಿಗೆ ಹೆಸರು. ಮತ್ತು ಭವ ಅಂತಂದರೆ ರುದ್ರ, ಅಸುರಾವೇಶವುಳ್ಳವರಲ್ಲಿ ರುದ್ರ ಪ್ರಧಾನ. ಹೀಗೆ ಚತುರ್ಮುಖ ಬ್ರಹ್ಮ ಆಮೇಲೆ ರುದ್ರ ಇವರೇ ಮೊದಲಾದ ಅಮರರು ಏನಾಗಿದ್ದಾರೆ, ಅಂಗಾವಬದ್ಧರು. ಅಂಗಾವಬದ್ಧರು ಎಂದೆನಿಪ ರಾಜೀವ ಭವ ಮೊದಲಾದವರು. ಅವರನ್ನು ಚಿಂತನೆ ಮಾಡುವಾಗ ಸ್ವತಂತ್ರವಾಗಿ ಅವರ ಚಿಂತನೆ ಇಲ್ಲ, ಸಶ್ರೀಕಾಯ ಸಪರಿವಾರಾಯ ಅಂತ ಪರಿವಾರತ್ವೇನೇವ ಚಿಂತನೆ. ಆದ್ದರಿಂದ ಭಗವಂತನ ಅವಯವಗಳನ್ನು ಆಶ್ರಯಿಸಿಕೊಂಡು ಇರತಕ್ಕಂತಹ ಬ್ರಹ್ಮ ರುದ್ರನೇ ಮೊದಲಾಗಿರತಕ್ಕಂತಹ ದೇವತೆಗಳು ಅಮರರು, ಅನುದಿನ ಹರಿಪದವ ಸೇವಿಪರಿಗೆ ಅನುಕೂಲರು. ಭಗವಂತನ ದೇಹವನ್ನು ಅವಯವಗಳನ್ನು ಆಶ್ರಯಿಸಿಕೊಂಡು ಇದ್ದರೂ ಕೂಡ ಅವರ ನಮಗೆ ಕೆಲವರಲ್ಲಿ ಇರುತ್ತೆ, ನಂದಾಯಿತು ನನಗೆ ಬೇಕಾಗಿರತಕ್ಕಂಥದ್ದು ಮನೆ ಮಠ ಆಸ್ತಿ ಪಾಸ್ತಿ ಒಂದು ಭದ್ರವಾದ ಮನೆ, ಬೇರೆಯವರು ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೀಗೆ ಇರುವವರು ಕೆಲವರಿದ್ದಾರೆ. ಅದಕ್ಕಂತ ಹಾಗೆ ಮಾಡಬೇಡ ಅಂತಾರೆ, ಅದನ್ನು ತೋರಿಸಿಕೊಡ್ತಾರೆ. ಯದ್ಯಪಿ ತಮ್ಮ ಮನೆ ಭದ್ರ, ತಾವೆಲ್ಲ ಭಗವಂತ ನಾಶರಹಿತವಾದ ಅವಯವಗಳನ್ನು, ನಾಶರಹಿತನಾದ ಭಗವಂತನ ನಾಶರಹಿತವಾದ ಅವಯವಗಳೆಂಬ ಮನೆಗಳನ್ನು ಆಶ್ರಯಿಸಿಕೊಂಡಿರೋ ಈ ದೇವತೆಗಳು. ಅದರಿಂದ ತಮ್ಮ ಮನೆ ಭದ್ರ ಅಲ್ವಾ, ಬೇರೆಯವರು ಏನಾದರೂ ನಮಗೇನಂತೆ ಅಂತ ಇದ್ದಿಲ್ಲ. ಮತ್ತು ನಮ್ಮ ತಮ್ಮಂದಿರು ಹೇಗಿದ್ದಾರೆ ಎನ್ನುವುದನ್ನು ನೋಡ್ತಾ ಇದ್ದಾರೆ. ಇವರೆಲ್ಲ ಹಿರಿಯ ಅಣ್ಣಂದಿರು, ಯಾರು ಬ್ರಹ್ಮ ರುದ್ರ ಇವರೆಲ್ಲ ಹಿರಿಯ ಅಣ್ಣಂದಿರು, ಭಗವಂತನ ಮಕ್ಕಳು ಹಿರಿಯ ಅಣ್ಣಂದಿರು, ನಾವೆಲ್ಲ ಕಿರಿಯರು.
ಹಿರಿಯರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಅವರಿಗೆ ಊಟ ತಿಂಡಿ ತೀರ್ಥ ಇದೆಲ್ಲ ಉಂಟ, ಅವರಿಗೆ ನೆಲೆ ಉಂಟ, ಏನಾದರೂ ಆಶ್ರಯ ಉಂಟ ಅಂತೇಳಿ ಅದನ್ನು ನೋಡಿಕೊಂಡು ಇರಬೇಕು ಎನ್ನತಕ್ಕಂಥ ಸಂದೇಶವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಾದ ಅಮರರು ಅನುದಿನ, ಅವು ಅನುದಿನ ಅಂಗಾಗ ಬದ್ಧರು, ಅದು ಆಚೀಚೆ ಆಚೀಚೆ ಅಂತ ಅದನ್ನು ಹಿಡ್ಕೊಂಡು ಹೋಗಬೇಕು, ನಮಗೆ ಹೇಗೆ ಬೇಕೋ ಹಾಗೆ ಹಿಡ್ಕೊಂಡು ಹೋಗಲಿಕ್ಕೆ ಬರುತ್ತೆ. ಅನುದಿನ ಅಂಗಾಗ ಬದ್ಧರು, ಭಗವಂತನ ಅವಯವಗಳನ್ನು ಆಶ್ರಯಿಸಿಕೊಂಡು ಎಂದೂ ಕೂಡ ಭಗವಂತನ ಅವಯವಗಳನ್ನು ಬಿಟ್ಟು ಹೊರಗೆ ಬಂದವರಲ್ಲ. ಅಲ್ಲ, ಮತ್ತೆ ಅವತಾರ ತಾವತಾರ ಅಲ್ವೋ ಅಂತ ಹೇಳ್ಬೋದು ನಾವು. ಅವತಾರ ತಾಳಿದ್ರು ಕೂಡ ಗೂಟ ಅಲ್ಲೇ, ಅವತಾರ ಎನ್ನುವುದು ಅದು ಗೂಟಕ್ಕೂ ಮೂಲ ರೂಪ ಗೂಟ, ಅದು ಭಗವಂತನ ಅವಯವನ್ನು ಆಶ್ರಯಿಸಿಕೊಂಡು ಉಂಟು ಮೂಲ ರೂಪ, ಅದು ಗೂಟ. ಅಲ್ಲಿಂದ ಒಂದು ಅಂಶ ಹೊರಟಿದೆ, ಆ ಅಂಶಕ್ಕೂ ಈ ಗೂಟದಂತಿರತಕ್ಕಂಥ ಮೂಲ ರೂಪಕ್ಕೂ ಒಂದು ಕಾಣದಿರತಕ್ಕಂಥ ಒಂದು ಹಗ್ಗ. ಆದ್ದರಿಂದ ಸುತ್ತುತ್ತಾರೆ ಸುತ್ತುತ್ತಾರೆ ಸುತ್ತುತ್ತಾರೆ, ಕೆಲಸ ಆಯಿತು ಬಂದಮೇಲೆ ಪುನಃ ಮೂಲ ರೂಪಕ್ಕೆ ಬಂದು ಸೇರ್ತಾರೆ, ಗೂಟದಲ್ಲೇ ಬಂದು ಸೇರಿಕೊಂಡಿರ್ತಾರೆ. ಆದ್ದರಿಂದ ಅಂಗ ಅವಬದ್ಧರು ಯಾವಾಗಲೂ ಕೂಡ ಅದನ್ನು ಆಶ್ರಯಿಸಿಕೊಂಡೇ ಇರುವವರು. ಅನ್ಯತ್ರ ಆಯತನ ಅಲಭ್ಯ ಬಂಧನಮೇವ ಉಪಾಶ್ರಯತೆ ಎಂದು ಉಪನಿಷತ್ತಿನ ಮಾತು, ಬಂಧನವನ್ನೇ ಅಥವಾ ಮೂಲ ರೂಪವನ್ನೇ ಆಶ್ರಯಿಸಿಕೊಂಡು ಇರ್ತಾರೆ ಈ ದೇವತೆಗಳು. ಆದ್ದರಿಂದ ತಮ್ಮ ನೆಲೆ ಗಟ್ಟಿಯಾದ ಮೇಲೆ ತಾವು ಭದ್ರವಾಗಿದ್ದೇವೆ ಅಂತ ಭಾವಿಸಿಕೊಂಡ ಅವರು ಆಮೇಲೆ ಬೇರೆ ದೇವತೆಗಳು, ತಮ್ಮಕ್ಕಿಂತ ಚಿಕ್ಕ ದೇವತೆಗಳು ಅಥವಾ ಮನುಷ್ಯೋತ್ತಮರು, ಮನುಷ್ಯ ಲೋಕದಲ್ಲಿ ಇರುವವರು ಹೇಗಿದ್ದಾರೆ ಎನ್ನುವುದನ್ನು ಕೂಡ ನೋಡಬೇಕು ತಿಳ್ಕೊಳ್ಬೇಕು ಎನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಮೊದಲಾದ ಅಮರರು ಅನುದಿನದಿ ಅಂಗಾವಬದ್ಧರಾಗಿ ಹರಿಪದವ ಸೇವಿಪರಿಗೆ ಅನುಕೂಲರು. ಯಾವಾಗಲೂ ಕೂಡ ದೇವತೆಗಳು ನಮಗೆ ಎಂದೂ ಕೂಡ ಪ್ರತಿಕೂಲರು ಅಂತ ಇಲ್ಲ, ಅನುಕೂಲರಾಗಿಯೇ ಇರುವವರು. ಆದರೆ ನಾವು ಮಾತ್ರ ಅವರನ್ನು ತಿಳ್ಕೊಳ್ಳುವಾಗ ಪ್ರತಿಕೂಲರು ಅಂತ ನಾವು ತಿಳ್ಕೊಂಡು. ಅಮ್ಮ ಯಾವಾಗಲೂ ತನ್ನ ಮಕ್ಕಳಿಗೆ ಅನುಕೂಲರಾಗಿಯೇ ಇರುವವರು, ಆ ಮಗುವಿನ ಹಿತವನ್ನೇ ಬಯಸಿಕೊಂಡಿರುವ. ಆದರೆ ಮಕ್ಕಳು ಮಾತ್ರ ಅಮ್ಮ ನನಗೆ ಹೊಡಿತಾಳೆ ಅಂತ ಹೀಗೆ ತಿಳ್ಕೊಳ್ತಾರೆ. ಆದ್ದರಿಂದ ಆ ಅನುಸಂಧಾನ ಬರಬೇಕು ಅಂತಾದರೆ ಮಕ್ಕಳಿಗೆ ಅಮ್ಮನೋ ಗುರುಗಳೋ ಹಿರಿಯರೋ ತಂದೆಯೋ ಇವರೆಲ್ಲ ಮಕ್ಕಳಿಗೆ ಏನಾದರೂ ಹಿತೋಪದೇಶ ಬುದ್ಧಿವಾದ ಏನಾದರೂ ಹೇಳುವಾಗ ಅದು ನನಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ ಇವರು, ನನಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅಂತ ತಿಳುವಳಿಕೆ ಬರಬೇಕಾದರೆ ಅಪ್ಪ ಅಮ್ಮ ಈ ನುಡಿಯನ್ನು ಓದಬೇಕು ಅಂತ. ತಿಳುವಳಿಕೆ ಬರಬೇಕಾದ್ದು ಮಕ್ಕಳಿಗೆ, ಓದಬೇಕಾದವರು ಅಪ್ಪ ಅಮ್ಮ ಇದನ್ನು ಓದಬೇಕು. ಆವಾಗ ಮಗು ಎಂದೂ ಕೂಡ ಅಪ್ಪ ಅಮ್ಮನ ಬಗ್ಗೆ ತಿರುಗಿ ಬಿಡಬೇಕು. ಇಲ್ಲದೆ ಸಾಮಾನ್ಯವಾದ ಲೋಕದಲ್ಲಿ ಮಕ್ಕಳು ತಿರುಗಿ ಬಿಡತಕ್ಕಂಥ ಕ್ರಮ ಉಂಟು, ಹೊಡಿತಾಳೆ ಬಡಿತಾಳೆ ಅಮ್ಮ ಅಂತೇಳಿ ತಿರುಗಿ ಬಿಡತಕ್ಕಂಥ ಕ್ರಮ. ಏನಾಗಿದೆ, ಏನು ಹೇಳ್ತಾರೆ, ಹರಿಪದವ ಸೇವಿಪರಿಗೆ ಅನುಕೂಲರು ಅಂತಾರೆ, ಅನುಕೂಲರಾಗಿಯೇ ಇರ್ತಾರೆ ಇವರು. ಮಾತ್ರ ಏನಾಗಿರಬೇಕವ, ಮಾತ್ರ ಹರಿಪದ ಸೇವಿತನಾಗಿರ್ಬೇಕು. ಭಗವನ್ ಅವಕಾಶ ಸಿಕ್ಕಿದಾಗ ಎಲ್ಲ ಸೇವೆ ಮಾಡುವನಾಗಿರ್ಬೇಕು. ಹರಿಪದ ಅಂತೇಳಿ ಆಕಾಶಕ್ಕೆ ಹೆಸರು, ಆಕಾಶವನ್ನು ಹರಿಪದ ಎನ್ನತಕ್ಕಂಥ ಶಬ್ದದಿಂದ ಕರೀತಾರೆ. ಯಾಕೆಂದರೆ ಅದು ತ್ರಿವಿಕ್ರಮಾವತಾರ ಕಾಲದಲ್ಲಿ ಒಂದು ಪಾದವನ್ನು ಆಕಾಶಕ್ಕಿಟ್ಟ, ಆಕಾಶಕ್ಕಿಟ್ಟ ಎಲ್ಲಿ ನೋಡಿದರೂ ಹರಿಪದವೇ ಕಂಡಿತ, ಅಲ್ಲಿ ಆಕಾಶ ಹರಿಪದ ಅಂತ ಅಂದಿದ್ದೀನಿ. ಆದ್ದರಿಂದ ಅವಕಾಶ ಸಿಕ್ಕಿದಾಗ ಸೇವಿ ಪರಿಗೆ, ಹರಿಪದ ಸೇವಿ ಪರಿ ಎರಡು ಅರ್ಥ ಉಂಟು, ಒಂದು ಹರಿಯ ಪದ ಒಂದು ಪಾದ, ಇನ್ನೊಂದು ಹರಿಪದ ಅಂದರೆ ಆಕಾಶ, ಆಕಾಶ ಅಂದರೆ ಅವಕಾಶ. ಅವಕಾಶ ಸಿಕ್ಕಿದಾಗ ಎಲ್ಲ ಯಾರು ಹೀಗೆ ಎಲ್ಲೆಲ್ಲಿ ಸೇವೆ ಮಾಡಲಿಕ್ಕೆ ಅನುಕೂಲ ಉಂಟು ಅಂತ ಸೇವೆ ಮಾಡ್ತಾರೋ ಹರಿಪದವ ಸೇವಿಪರಿಗೆ ಅವಾಗ ಬ್ರಹ್ಮಾದಿಗಳು ಅನುಕೂಲರಾಗಿ ಇರ್ತಾರೆ. ಪ್ರಾಮಾಣಿಕವಾಗಿ ಅವನಲ್ಲಿ ಇರಬೇಕು, ಅವಕಾಶ ಉಂಟು. ಇದರಲ್ಲಿ ಸಾಮಾನ್ಯ ನಮ್ಮ ಕ್ರಮ ಏನು ಕೇಳ್ಬಿಡ್ತೀನಿ, ಪುರುಷೋತ್ತದ ಕೆಲಸ ಏನು ಗೊತ್ತಿಲ್ಲ ಅಂತ, ಇದೇ ಜಾಯಮಾನದಲ್ಲಿ ನಾವಿರ್ಬೋದು. ಅದಕ್ಕಂತಾರೆ ಅವಕಾಶ ಮಾಡಿಕೊಂಡು ಒಂಚೂರು ಸೇವೆ, ಅವಕಾಶ ಮಾಡಿಕೊಂಡು ಒಂಚೂರು ಸೇವೆ, ಸಾತ್ವಿಕರ ಸೇವೆ ಮಾಡಿ. ಅದರಲ್ಲಿ ಏನಾಗುತ್ತೆ, ಆವಾಗ ಎಲ್ಲ ದೇವತೆಗಳು ಕೂಡ ನಿನಗೆ ಅನುಕೂಲರಾಗಿಯೇ. ಎಲ್ಲಿಯ ತನಕ ಹೇಳ್ತಾರೆ ಅಂದರೆ ದಾಸರು ಸೇವಿ ಪರಿಗೆ ಹರಿಪದವ ಸೇವಿ ಪರಿಗೆ ಅನುಕೂಲರು ಅಲ್ವಾ, ಅಷ್ಟೇ ಸಾಕಿತ್ತಲ್ಲ. ಅಲ್ಲದೆ ಸೇವಿ ಅನುಕೂಲರಲ್ಲದೆ ಮತ್ತೆ ಏನು, ತಾವು ಇವರನ್ನು ಕೆಡಿಸಬಲ್ಲರೆ, ಇದು ಇಷ್ಟೇ ಸಾಕಿತ್ತು. ಅನುಕೂಲರು ಕೆಡಿಸುವುದಿಲ್ಲ ಅಂತ ಅಷ್ಟು ಸಾಕಿತ್ತು. ಅದೇನು ಅನುಕೂಲರು ಅಲ್ಲದೆ ಇದಲ್ಲದೆ ಎಂದು ಕೂಡ ಕೇಳ, ಅಲ್ಲಿ ಪುನಃ ಮತ್ತೆ ಉಂಟು, ಎರಡು ನನಗೆ ಉಂಟಾಗಿತ್ತು.
ಇವರ ಚಳಿ ಸಂಬಂಧರೆ ಕೆಡಿಸುವರೆ ಅಂತ ಅಲ್ಲಿ ಒಂದು ಆಯ್ತಾ ನಿಷೇಧ ಅರ್ಥ ಕಾಯ್ತಾ. ಅದಕ್ಕಿಂತ ಮೊದಲು ಅಲ್ಲದೆ ಅದೇನರ್ಥ ದೌನನು ಪ್ರಕೃತಂ ಅರ್ಥಂ ಸಾತಿಶಯಂ ಗಮಯತಃ ಅಂತ ಒಂದು ಮಾತು. ಬಾ ಬಾ ಅಂತ ಒಂದು, ಬಾರದೆ ಇರಬೇಡ ಮತ್ತೊಂದು, ಬಾರದೆ ಅಲ್ಲಿಯೊಂದು ನನ್ನ, ಇರಬೇಡ ಅಲ್ಲಿಯೊಂದು ನನ್ನ, ಎರಡು ನಿಮ್ಗೆ ಬಂತ. ಅವಾಗ ಏನಾಯ್ತು ಆಯಿತು, ಬಾ ನಾನು ಬರಲೇಬೇಕು ಅಂತ ಹೇಳಿದ್ವಿ. ಇದ್ರೆ ನಾವೇನು ಮಾಡ್ತೇವೆ, ಏಪ್ರಿಲ್ 20 ಅಂತ ಕಾಯ್ತಾ ಇದ್ದೇವೆ, ಎಷ್ಟೊತ್ತಿಗೆ ನನ್ನನ್ನು ಕರೀತಾನೆ ಅಂತ ಕಾಯ್ತಾ ಇದ್ದೆ. ಒಂಚೂರು ಅವರನ್ನು ಕರೆಯೋಣವ ಅಂತ ಇವಾಗ ಇವ್ರ ಹತ್ರ ಮನೆಯಲ್ಲಿ ಮಾತಾಡ್ತಿದ್ದದ್ದಷ್ಟೇ, ಅದನ್ನು ಕೇಳ್ತು ಬಂದೇ ಬಿಟ್ಟ. ಅದಕ್ಕಂದ್ರು ಹಾಗೆಲ್ಲ ಮಾಡಬೇಡ, ಅವರಿಗೆ ಅಭಿಪ್ರಾಯ ಉಂಟೋ ಇಲ್ಲ ಅಂತ ತಿಳ್ಕೊಳ್ಬೇಕು. ಅಲ್ಲ ಅವ್ರಿಗೆ ಅಭಿಪ್ರಾಯ ಉಂಟು ಅಂತ ತಿಳ್ಕೊಳ್ಳೋದು ಹೇಗೆ ಇವ ಅಂದ. ಆ ಅವರು ಬಾ ಅಂತಿಷ್ಟೇ ಅಂದರೆ ಹೋಗಬೇಡ, ಬಾರದಿರಬೇಡ ಅಂತಂದಾಗ ಮಾತ್ರ ನಿಮಗೆ ಆಗ. ಅದನ್ನೇ ದಾಸರು ಎರಡು ನನ್ನನ್ನು ಹೇಳ್ತಾ ಇದ್ರು, ಅಲ್ಲದೆ ಅಂತ ಅಲ್ಲಿ ಒಂದು ನನ್ನ, ಆಮೇಲೆ ಕೆಡಿಸ ಬಲ್ಲರೆ ಮತ್ತೊಂದು ನನ್ನ, ಅಂದರೆ ಖಂಡಿತ ಕಾಯ್ತಾರೆ ಅಂತ ಅರ್ಥ ಅಲ್ಲ. ಏನು ನನಗೇನು ಅನುಭವಕ್ಕೆ ಬರಲಿಲ್ಲ, ಅದು ಒಳಗಿನಿಂದ ತಪ್ಪು ಇಲ್ಲ ಅದರಿಂದ. ಬೀಜ ಒಳ್ಳೆಯದುಂಟು, ಭೂಮಿಯಲ್ಲಿ ಹಾಕಿದ್ರೆ ಬೆಳೀತದೆ ಅಂತ, ಅಲ್ಲಿ ಸತ್ವ ಇಲ್ಲ ಅಷ್ಟೇ, ಭೂಮಿಯಲ್ಲಿ ಸತ್ವ ಇಲ್ಲ, ಅದಕ್ಕೆ ಯಾರು ಏನು ಮಾಡಲಿಕ್ಕಾಗಲ್ಲ. ಅದನ್ನು ಬೀಜವನ್ನು ಬೈಯುವುದಲ್ಲ, ಅವಾಗ ಭೂಮಿಯನ್ನು ಬೈಯಲಿಕ್ಕಾಗಲ್ಲ, ಸತ್ವ ಇಲ್ಲದ ಭೂಮಿ ಅಂತ ಬೈಬೇಕು. ಹರಿಪದವ ಸೇವಿ ಪರಿಗೆ ಅನುಕೂಲರು, ಇದಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ, ಎಂದಾದ್ರೂ ಇವರಿಗೆ ಅಪಕಾರ ಮಾಡಿದ್ದು ಅಂತ ಉಂಟ, ಕೆಡಿಸಬಲ್ಲರೆ ಶ್ರೀ ವಿಲಾಸಾಸ್ಪದನ ದಾಸರಿಗೆ ಉಂಟೆ ಅಪಜಯರು. ಕೆಡಿಸಬಲ್ಲರೆ ಅವರಿಗೆ ಹೇಳಿದ್ದು ಏನಂತ, ಸೇವಿಕರಿಗೆ ಅನುಕೂಲರು ಅಲ್ಲದೆ ಕೆಡಿಸಬಲ್ಲರೆ. ಅಲ್ಲಿ ಸೇವಿಕರಿಗೆ ಅನುಕೂಲರು ಅಂತ ಹೇಳುವಾಗ ಅದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳಿದ್ರೆ ಸೇವಿಕರಿಗೆ ಅನುಕೂಲ, ಹರಿಪದವ ಸೇವಿಕರಿಗೆ ಅನುಕೂಲರು, ಅವಕಾಶ ಮಾಡಿಕೊಂಡು ಸೇವೆ ಮಾಡುವವರಿಗೆ ದೇವತೆ ಅನುಕೂಲರಾಗಿರ್ತಾರೆ, ಹೊರತು ಕೆಡು ತಂದು ಸುಖರ ಎಂದು ಮಾಡಿದ್ದಾರೆ. ಒಳಿತನ್ನು ಮಾಡಿಯೇ ಮಾಡ್ತಾರೆ ಅಂತ ಹಾಗೆ ಒತ್ತು ಕೊಟ್ಟು ಹೇಳಿದ್ರು, ಒಳಿತು ಮಾಡುತ್ತಾರೆ ಅಂದರೆ ಭಗವಂತನ ಪ್ರಾರಬ್ಧ ಕರ್ಮ ಇತ್ತು ಅಂತಂದರೆ ಅದನ್ನು ಮೀರಿ ದೇವತೆಗಳು ಹೋಗ್ತಾರೆ, ದೇವತೆಗಳು ಒಳಿತು ಮಾಡ್ತಾರೆ ಖಂಡಿತ. ಆದರೆ ಕೊನೆಗೆ ಹೇಳುವಾಗ ಶ್ರೀವಿಲಾಸಾಸ್ಪದನ ದಾಸರಿಗೆ ಉಂಟೆ ಅಪಜಯವು, ಒಳಿತು ಮಾಡ್ತಾರೆ ಅವರು, ಕೆಡುಕು ಮಾಡುವುದಿಲ್ಲ. ಅಂಗಾವಬದ್ಧರು ಅವರು ಎಲ್ಲ ದೇವತೆಗಳಿಗೆ ಹೇಳಿದರು, ಅಂಗಾವಬದ್ಧರು ದೇವತೆಗಳು ಒಳಿತು ಮಾಡ್ತಾರೆ ದೇವತೆಗಳು, ಕೆಡುಕು ಮಾಡುವುದಿಲ್ಲ ದೇವತೆಗಳು. ಕೊನೆಗೆ ಹೇಳುವಾಗ ಮಾತ್ರ ಶ್ರೀವಿಲಾಸಾಸ್ಪದನ ದಾಸರಿಗೆ ಅಪಜಯ ಉಂಟೆ, ಎಲ್ಲ ಅವರನ್ನು ಹೇಳಿ 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 ಕೊನೆಗೆ ಹೇಳೋದು ಮಾತ್ರ ನಮಗೆ ಅಪಜಯ ಉಂಟ ನಿಮಗೆ. ಅಂದರೆ ಏನರ್ಥ, ಅವರು ಮಾಡ್ತಾರಂತ ಸುಮ್ಮನೆ ಕೊಡಬೇಡ, ಇದರ ನಿನ್ನ ಪಾತ್ರನೂ ಉಂಟು, ಎಲ್ಲ ಬೇಕಾದ್ರೆ ಅವರೇ ಕರ್ಕೊಂಡು ಹೋಗಲಿ, ಅವ್ರು ಕೈ ಹಿಡಿತಾರೆ ಹೆಜ್ಜೆ ಹಾಕೋದು ನಿನ್ನ ಕೆಲಸ, ಅವ್ರು ಕೈ ಹಿಡಿಯೋದು ಮಾತ್ರ ಅವರ ಕೆಲಸ, ಹೆಜ್ಜೆ ಹಾಕೋದು ನಿನ್ನ ಕೆಲಸ. ಅದಕ್ಕೋಸ್ಕರ ಕೊನೆಯಲ್ಲಿ ಇದರ ನಿನ್ನ ಪಾತ್ರನೂ ಉಂಟು ಅಂತ ತಿಳಿಸ್ಲಿಕ್ಕೆ ಶ್ರೀವಿಲಾಸ ಆಸ್ಪದನ ದಾಸರಿಗೆ, ನಾವೆಲ್ಲ ದಾಸರಿಗೆ ಅಪಜಯ ಅನ್ನತಕ್ಕಂಥದ್ದು ಉಂಟು. ಅವರು ನಮಗೆ ಅನುಕೂಲರಾಗಿರ್ತಾರೆ, ದೇವತೆಗಳು ಅನುಕೂಲರಾಗಿರುತ್ತಾರೆ. ಅವರು ಅಲ್ಲ, ಅವರೇನೋ ಒಂದೊಂದು ಸಂದರ್ಭದಲ್ಲಿ ಕೊಡ್ತೇನೆ ಅಂತೇಳಿ ಕೊಡ್ತಾರೆ, ಆಮೇಲೆ ಅದು ಫಲಿಸುವುದೇ ಇಲ್ಲ. ಇದು ಹಾಗಲ್ಲ, ಯಾಕೆ ಅವರು ಈಗ ದೇವರಿಗಿಂತ ದೂರ ಇದ್ದು ಕೊಟ್ಟರೆ ಫಲಿಸುವುದಿಲ್ಲ, ದೇವರ ಜೊತೆಗೇನು ಇದ್ದು ಕೊಟ್ಟರೆ ಫಲಿಸುತ್ತೆ. ಅರ್ಜುನ ಕೃಷ್ಣನ ಸಮೀಪದಲ್ಲಿ ಇದ್ದುಕೊಂಡು ಪ್ರತಿಜ್ಞೆ ಮಾಡಿದ, ಅದರಿಂದ ಫಲಿಸಿತು. ನಾಳೆ ಸಾಯಂಕಾಲದೊಳಗೆ ಜಯದ್ರಥನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಕೃಷ್ಣನ ಪಕ್ಕದಲ್ಲೇ ಇದ್ದುಕೊಂಡು, ಅದರಿಂದ ಫಲಿಸಿತು. ಕೃಷ್ಣನಿಗಿಂತ ದೂರವಾಗಿ ಇದ್ದುಕೊಂಡು ಪ್ರತಿಜ್ಞೆ ಮಾಡಿದ್ರೆ ಫಲಿಸ್ತಿರ್ಲಿಕ್ಕಿಲ್ಲ. ಅಲ್ಲ, ದೇವರಿಗಿಂತ ದೂರವಾಗಿದ್ದು ಅವರು ಯಾವಾಗಲೂ ಕೂಡ ಅಂಗಾವ ಬದ್ಧರೇ ಅಲ್ವಾ? ದೇವರಿಗಿಂತ ದೂರ ಆಗುವುದಂದರೆ ಮಾನಸಿಕ ದೂರ ಆಗುವುದು, ಮಾನಸಿಕ ದೂರ ಆಗುವುದಂದರೆ ಆ ಅಸುರಾವೇಶ ಆಗುವುದು. ಬ್ರಹ್ಮನ ಬ್ರಹ್ಮನಿಗೆ ಅಸುರಾವೇಶ ಮಾನಸಿಕ ಆಗಿಲ್ಲ, ಅದು ನಾವು ಸಂದರ್ಭ ನೋಡಿಕೊಂಡು ಅದಕ್ಕೆ ಏನು ಮಾಡಿದ್ರು, ಅದಕ್ಕೆ ಇದೆಂತರು ಬ್ರಹ್ಮಾದಯ ಸುಪ್ತಾಹ ಅಂತ ಒಂದು ಮಾತುಂಟು. ಬ್ರಹ್ಮಾದಯ ಸುಪ್ತಾಹ, ಬ್ರಹ್ಮಾದಿಗಳು ಮಲಗಿದ್ರು ಅಂತ ಒಂದು ಮಾತುಂಟು. ಅದನ್ನೇನು ಮಾಡ್ತೇವೆ, ಜಹಲ್ ಲಕ್ಷಣ ಅಂತ ಮಾಡಿಬಿಡ್ತೇವೆ. ಬ್ರಹ್ಮನನ್ನು ಬಿಟ್ಟು ಉಳಿದವರು ಮಲಗಿದ್ರು ಅಂತ ಅದಕ್ಕೆ ಅರ್ಥ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಬ್ರಹ್ಮನನ್ನು ಬಿಟ್ಟು ಬೇರೆಯವರು ಒಂದು ಸಂದರ್ಭದಲ್ಲಿ ಭಗವಂತನಿಗಿಂತ ದೂರ ಆಗುವುದು ಅಂತ ಉಂಟು. ಅವರು ದೂರ ಆಗಿದ್ದಾರಂತ ನಾವು ಚಿಂತನೆ ಮಾಡಿದ್ರು, ಆ ಜ್ಞಾನ ನಮಗೆ ಬಂದರೂ ತೊಂದರೆ ಆಗುತ್ತೆ. ಅವರು ದೂರ ಆದರೂ ಅಂತ ಅಲ್ಲ, ಅವರು ದೂರ ಆಗಿ ಇರುವಾಗ ಅವರು ನಮಗೇನಾದರೂ ಕೊಟ್ಟರೆ ನಮಗೆ ಫಲಿಸುವುದಿಲ್ಲ ಚಿಂತನೆ ಇದ್ದರೆ ಸಾಕು. ಅವರು ದೂರವಾಗಿ ಇರುವಾಗ ಒಮ್ಮೆ ನಮಗೆ ತೋರುತ್ತೆ, ಏನು ಅಯ್ಯೋ ನನಗೆ ರುದ್ರದೇವರು ಕೊಟ್ಟರು ಏನು ಫಲಿಸಲೇ ಇಲ್ಲ,
ಈಗ ಅಷ್ಟು ಅಸುರರಿದ್ದಾರೆ, ಅಷ್ಟು ಅಸುರರಿಗೆ ರುದ್ರದೇವರು ಕೊಟ್ಟರು, ಒಂದೂ ಫಲಿಸಲಿಲ್ಲ. ಯಾಕೆ ಫಲಿಸಲಿಲ್ಲ? ಅಸುರರಿಗೆ ರುದ್ರದೇವರು ಕೊಡುವಾಗ ದೇವರಿಗಿಂತ ದೂರ ಆಗಿದ್ದ. ಒಂದೆರಡು ದೇವರಿಗೆ ಸಮೀಪದಲ್ಲೇ ಇದ್ದಿದ್ದರೆ ಹೋಗಿ ಹಾಳಾಗಿ ಹೋಗಿ ನಿಮಗೆ ಕೊಡೋದಿಲ್ಲ, ದೇವರು ಬೈತಾನೆ ಅಂತ ಅಂತಿದ್ರು. ಇದೇ ಮಾಡಿ ತಗೋಬರ ಅಂತ ದೂರ ಆಗಿದ್ದಾರೆ ಅಂತ. ಆದರೆ ನಾವು ಮಾತ್ರ ಅದನ್ನು ನೀನು ದೇವರಿಗೆ ದೂರವಾಗಿದ್ಯಾ ಅಂತ ಹಾಗೆ ಚಿಂತನೆ ಮಾಡುವ ಅಧಿಕಾರ ನಮಗಿಲ್ಲ. ನಾವು ಇಷ್ಟೇ ಚಿಂತನೆ ಮಾಡುವುದು, ದೇವತೆಗಳು ನಮಗೆ ಕೊಡುವಾಗ ದೇವರಿಗಿಂತ ದೂರವಾಗಿದ್ದರೆ ಆವಾಗ ನಮಗೆ ಫಲಿಸುವುದಿಲ್ಲ ಅಂತ ನಾವು ಅಷ್ಟೇ ಚಿಂತನೆ ಮಾಡುತ್ತೆ. ಅದಕ್ಕೆ ಶ್ರೀ ವಿಲಾಸ ಆಸ್ಪದನ, ಲಕ್ಷ್ಮಿಯ ವಿಲಾಸಕ್ಕೆ ಆಸ್ಪದನ ಆಶ್ರಯನಾದ ದಾಸರಿಗೆ ಉಂಟೆ ಅಪದೇವು. ಶ್ರೀ ವಿಲಾಸ ಅಂದರೆ ಲಕ್ಷ್ಮಿಯ ವಿಲಾಸಕ್ಕೆ ಅವಕಾಶ ಕೊಡುವವ ಯಾರು? ಭಗವಂತ. ಆ ಲಕ್ಷ್ಮಿಯ ವಿಲಾಸ ಅಂತಂದರೆ ನಾನಾ ರೀತಿಯ ಬುದ್ಧಿನ ಮೂಲಕನೂ ಲಕ್ಷ್ಮಿಯ ವಿಲಾಸ ಆಗ್ಬೋದು, ಅಥವಾ ಭಗವತ್ ಸಂಬಂಧಿ ವಿಷಯಗಳ ಮೂಲಕನೂ ಲಕ್ಷ್ಮಿಯ ವಿಲಾಸ ಆಗಬಹುದು. ಯಾವ ರೀತಿಯಲ್ಲಿ ಆಗ್ಬೋದು ಅಂತ ಸಂದರ್ಭ ನೋಡಿಕೊಂಡು ಅದನ್ನು ತಗೊಳ್ಬೇಕು. ಈ ರೀತಿಯಲ್ಲಿ ಅಂತೂ ಭಗವಂತ ತಾನು ಏನು ಮಾಡಬೇಕಾದರೂ ಕೂಡ ಅವನಿಗೆ ಒಳಿತೋ ಕೆಡುಕೋ ಏನು ಮಾಡಬೇಕಾದರೂ ಕೂಡ ಮೊದಲಂತೂ ಕಳಿಸಿಕೊಡುವುದು ಶ್ರೀಯನ್ನು. ಮತ್ತು ಶ್ರೀ ವಿಲಾಸ ಆಸ್ಪದನ ಲಕ್ಷ್ಮಿ ಅವನಿಗೆ ವರದಿ ಒಪ್ಪಿಸ್ತಾಳೆ, ಹೀಗೀಗೆ ಹೀಗೀಗೆ ಅದಕ್ಕೆ ಸರಿಯಾಗಿ ಭಗವಂತ ತಾನು ಚೇಷ್ಟೆಯನ್ನು ಮಾಡ್ತಾನೆ. ಆದ್ದರಿಂದ ನಾವು ನಮಗೆ ಜೀವನದಲ್ಲಿ ಅಪಜಯ ಬರಬಾರದು ಅಂತಾಗಬೇಕಾದರೆ ದಾಸರಿಗೆ ಉಂಟೆ ಅಪಜಯವು, ಅಪಜಯ ನಮಗೆ ಜೀವನದಲ್ಲಿ ಇಲ್ಲ ಅಂತಾಗಬೇಕಾದರೆ ಭಗವಂತನ ಅವಯವಗಳನ್ನು ಆಶ್ರಯಿಸಿಕೊಂಡು ಇದ್ದಾರೆ ಬ್ರಹ್ಮಾದಿಗಳು ಅಂತ ಎನ್ನುವ ಅನುಸಂಧಾನ ನಮಗಿತ್ತು ಅಂತಂದರೆ ನಮಗೆ ಜೀವನದಲ್ಲಿ ಅಪಜಯ ಇಲ್ಲ. ಈ ಬದ್ಧ ಶಬ್ದಕ್ಕೆ ಅವಬದ್ಧ ಅಂತಂದು ಅಲ್ಲಿ ಬದ್ಧ ಶಬ್ದಕ್ಕೆ ಬಂಧನ ಸಂಸಾರ ಬಂಧನ ಅಂತ ಅರ್ಥವೋ ಅಥವಾ ಅಲ್ಲಿ ಆಶ್ರಯಿಸಿಕೊಂಡಿದ್ದಾರೆ ಆಶ್ರಯಿಸಿಕೊಂಡಿದ್ದಾರೆ. ಹಾಗಿದ್ರೆ ಅಂದ್ರೆ ಮೃತರು ಕೂಡ ಭಗವಂತನ ಅವಯವಗಳನ್ನು ಆಶ್ರಯಿಸಿಕೊಂಡಿರ್ತಾರೆ. ಆದ್ರಿಂದ ಇಲ್ಲಿ ಬರೇ ಬದ್ಧರ ಅಂದ್ರೆ ಸಂಸಾರದಲ್ಲಿ ಇರುವವರು ಆಶ್ರಯಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಮುಕ್ತರು ಇಲ್ಲ ಅಂತ ಒಂದು ಅರ್ಥ ಬಂದಿ. ಅದಕ್ಕೆ ಇಲ್ಲಿ ಅವಬದ್ಧರ ಶಬ್ದಕ್ಕೆ ಆಶ್ರಯಿಸಿಕೊಂಡಿದ್ದಾರೆ ಅಂತಷ್ಟೇ ನೋಡಿ. ಹಂಗಾವ ಬದ್ಧರು ಭಗವಂತನ ಅವಯವವನ್ನು ಆಶ್ರಯಿಸಿಕೊಂಡಿದ್ದಾರೆ.